ಹಾಯ್ ಹಲೋ ಫ್ರೆಂಡ್ಸ್ ಈಗ ನಾವು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇತರೆ ಎಲ್ಲ ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಭಾರತ ಪ್ರವಾಸೋದ್ಯಮ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತವು ಸಿಂಗಾಪುರಕ್ಕೆ ಅತಿ ಅತಿದೊಡ್ಡ ಪ್ರವಾಸಿ ಮಾರುಕಟ್ಟೆ ನೋಡಿ ಇಲ್ಲಿ ಪ್ರವಾಸಿ ಮಾರುಕಟ್ಟೆಯಾಗಿದೆ ಅಂದರೆ ಟೂರಿಸಂ ಮಾರ್ಕೆಟ್ ಆಗಿ ಹೊರಹೊಮ್ಮಿದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ನೋಡಿ ಭಾರತ ಎರಡನೇ ಅತಿ ದೊಡ್ಡ ಮಾರುಕಟ್ಟೆಯಾಗಿದೆ ಸ್ನೇಹಿತರೆ ಅಂದರೆ ಇಂಡೋನೇಷ್ಯಾ ಒಂದನೇ ಸ್ಥಾನದಲ್ಲಿದೆ ಇಂಡೋನೇಷ್ಯಾದ ನಂತರ ಭಾರತ ಸಿಂಗಾಪುರಕ್ಕೆ ಎರಡನೇ ಅತಿದೊಡ್ಡ ಒಂದು ಪ್ರವಾಸೋದ್ಯಮ ಮಾರುಕಟ್ಟೆಯಾಗಿ ಹೊರಹೊಮ್ಮಿರತಕ್ಕಂಥದ್ದು ಮೂರನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಇದೆ ನೋಡಿ ಮಾಹಿತಿ ಪ್ರಕಾರ ದಿ ಹಿಂದೂ ಪೇಪರ್ನಲ್ಲಿ ಮಾಹಿತಿ ನೀಡಿದ್ರು ಇಂಡಿಯಾ ರ್ಯಾಂಕ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಟೂರಿಸಂ ಮಾರ್ಕೆಟ್ ಫಾರ್ ಸಿಂಗಾಪುರ್ ಟೂ ತೌಸಂಡ್ ಟ್ವೆಂಟಿ ಟು ನೋಡಿ ಎರಡು ಸಾವಿರದ ಇಪ್ಪತ್ತೆರಡರ ವರದಿ ಇದಾಗಿತ್ತು ದೇಶದ ಪ್ರವಾಸೋದ್ಯಮ ಪ್ರಾಧಿಕಾರವು ಒದಗಿಸಿದ ಇತ್ತೀಚಿನ ಮಾಹಿತಿಯ ಪ್ರಕಾರ ಟೋಟಲಾಗಿ ಆರು ಲಕ್ಷದ ಎಂಬತ್ತಾರು ಸಾವಿರ ಭಾರತೀಯ ಆಗಮನದೊಂದಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಂಡೋನೇಷ್ಯಾದ ನಂತರ ಭಾರತವು ಸಿಂಗಾಪುರದ ಎರಡನೇ ಅತಿದೊಡ್ಡ ಪ್ರವಾಸಿ ಮಾರುಕಟ್ಟೆಯಾಗಿದೆ ಎಂದು ವರದಿ ಮಾಡಿದೆ ಇಲ್ಲಿ ಮುಖ್ಯವಾಗಿ ಕ್ರಮವಾಗಿ ಇಂಡೋನೇಷ್ಯಾ ಒಂದನೇ ಸ್ಥಾನದಲ್ಲಿದ್ದರೆ ಭಾರತ ಎರಡನೇ ಸ್ಥಾನದಲ್ಲಿ ಮೂರನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಹೀಗೆ ಈ ಮೂರು ದೇಶಗಳು ಸಿಂಗಾಪುರಕ್ಕೆ ಅತಿ ಹೆಚ್ಚು ಭೇಟಿ ನೀಡುವುದರ ಮೂಲಕ ಇವು ಸಿಂಗಾಪುರದ ಅತಿದೊಡ್ಡ ಒಂದು ಪ್ರವಾಸೋದ್ಯಮ ಮಾರುಕಟ್ಟೆಗಳ ದೇಶಗಳಾಗಿ ಹೊರಹೊಮ್ಮಿರತಕ್ಕಂಥದ್ದು ಹಾಗಾದರೆ ಈಗ ನಾವು ಸಿಂಗಾಪುರದ ಬಗ್ಗೆ ನೋಡೋದಾದ್ರೆ ನೋಡಿ ಸಿಂಗಾಪುರವು ಸ್ನೇಹಿತರೆ ಆಗ್ನೇಯ ಏಷ್ಯಾದಲ್ಲಿರುವ ಒಂದು ಸಣ್ಣ ದ್ವೀಪ ನಗರ ಅಥವಾ ಇದು ಒಂದು ರಾಜ್ಯ ಅಥವಾ ಇದನ್ನು ಮುಖ್ಯವಾಗಿ ದೇಶ ಅಂತ ಕರೀತಾರೆ ಓಕೆ ಸೊ ಇದು ಒಂದು ಮುಖ್ಯ ದ್ವೀಪವನ್ನು ಒಳಗೊಂಡಿದೆ ಅದರ ಜೊತೆಗೆ ಅರವತ್ಮೂರು ಇತರೆ ಸಣ್ಣ ದ್ವೀಪಗಳನ್ನು ಒಳಗೊಂಡಿದೆ ಇದರ ಮುಖ್ಯವಾಗಿ ಇದರ ಉತ್ತರಕ್ಕೆ ಮಲೇಷ್ಯಾ ಕಂಡುಬರುತ್ತದೆ ಇದರ ದಕ್ಷಿಣಕ್ಕೆ ಇಂಡೋನೇಷ್ಯಾ ಕಂಡುಬರುತ್ತದೆ ಸೊ ಅಧಿಕೃತ ಭಾಷೆಗಳು ನೋಡಿ ಸಿಂಗಾಪುರದ ಅಧಿಕೃತ ಭಾಷೆಗಳು ಇಂಗ್ಲೀಷ್ ಮಲಯಾ ಮ್ಯಾಂಡರಿನ್ ತಮಿಳು ಇದರ ಪ್ರಮುಖ ಅಧಿಕೃತ ಭಾಷೆಗಳಾಗಿವೆ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನೋಡಿ ಅಂದರೆ ಸೊ ಅದರ ಜೊತೆಗೆ ರಿಲೀಸ್ ಆಗಿರತಕ್ಕಂಥ ಇತರೆ ಪ್ರಮುಖ ಮಾಹಿತಿ ಇದು ರಷ್ಯಾ ಭಾರತದ ನಾಲ್ಕನೇ ಅತಿ ದೊಡ್ಡ ವ್ಯಾಪಾರ ಪಾಲುದಾರನಾಗಿದ್ದಾನೆ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಆಗುತ್ತೆ ಸೊ ಅಂದರೆ ನೋಡಿ ರಷ್ಯಾ ಬಿಕಮ್ಸ್ ದ ಇಂಡಿಯಾಸ್ ಫೋರ್ತ್ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿ ಈಗ ಹೊರಹೊಮ್ಮಿರತಕ್ಕಂಥದ್ದು ದಿ ಟೈಮ್ಸ್ ಆಫ್ ಇಂಡಿಯಾದ ವರದಿಯ ಪ್ರಕಾರ ಏಪ್ರಿಲ್ ಡಿಸೆಂಬರ್ ಅವಧಿಯಲ್ಲಿ ರಷ್ಯಾದಿಂದ ಅಮದು ಪ ಅಮದು ಇಲ್ಲಿ ಮುಖ್ಯವಾಗಿ ಐದು ಪಟ್ಟು ಹೆಚ್ಚಾಗಿದೆ ಟೋಟಲಾಗಿ ಮೂವತ್ತೆರಡು ಪಾಯಿಂಟ್ ಒಂಬತ್ತು ಬಿಲಿಯನ್ ಒಂದು ಡಾಲರ್ ಪಟ್ಟು ಹೇರುವುದರೊಂದಿಗೆ ರಷ್ಯಾ ಈಗ ಭಾರತದ ನಾಲ್ಕನೇ ಅತಿದೊಡ್ಡ ವ್ಯಾಪಾರ ಪಾಲುದಾರನಾಗಿ ಮಾರಪಟ್ಟಿದೆ ಆ ಕಾರಣಕ್ಕಾಗಿ ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಓಕೆ ರಾಜ್ಯ ಹಣಕಾಸು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಬಜೆಟ್ಗಳ ಅಧ್ಯಯನ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಈ ಬಜೆಟ್ ಏನಿದೆ ಎ ಸ್ಟೇಟ್ ಫೈನಾನ್ಸ್ ಎ ಸ್ಟಡಿ ಆಫ್ ಬಡ್ಜೆಟ್ ಆಫ್ ಟೂ ಥೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ಬಿಡುಗಡೆ ಮಾಡಿರುವ ವರದಿಯ ವಿಷಯ ಯಾವುದು ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಎ ಸರಿಯಾಗಿದೆ ಅಂದರೆ ಕ್ಯಾಪಿಟಲ್ ಫಾರ್ಮೇಷನ್ ಇನ್ ಇಂಡಿಯಾ ದ ರೂಲ್ ಆಫ್ ಸ್ಟೇಟ್ಸ್ ಎಂಬತಕ್ಕಂಥ ಒಂದು ವಿಷಯ ಅಥವಾ ಥೀಮ್ನೊಂದಿಗೆ ಇಲ್ಲಿ ಆರ್ ಬಿ ಐ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ ನೋಡಿ ಕೇಂದ್ರ ಸರ್ಕಾರದ ಒಡೆತನದಲ್ಲಿರ್ತಕ್ಕಂಥ ಆರ್ ಬಿ ಐ ಯಾವುದೇ ಒಂದು ವರದಿ ರಿಲೀಸ್ ಮಾಡಿರಲಿ ಅದು ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಈ ಒಂದು ಮಾಹಿತಿಯನ್ನು ದಿ ಹಿಂದೂ ಪೇಪರ್ನಲ್ಲಿ ನೀಡಿದ್ರು ಏನಿದೆ ಮಾಹಿತಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ರಾಜ್ಯ ಹಣಕಾಸು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಬಜೆಟ್ಗಳ ಅಧ್ಯಯನ ಎಂಬ ಸಿರಿಸಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ ಇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ರಾಜ್ಯ ಸರ್ಕಾರಗಳ ಹಣಕಾಸುಗಳ ಮಾಹಿತಿ ಅದರ ಒಂದು ವಿಶ್ಲೇಷಣೆ ಮತ್ತು ಮೌಲ್ಯಮಾಪನವನ್ನು ಒದಗಿಸುತ್ತದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಕ್ರಮವಾಗಿ ನಿಜವಾದ ಮತ್ತು ಪರಿಷ್ಕೃತ ಅಥವಾ ತಾತ್ಕಾಲಿಕ ಖಾತೆಗಳ ಹಿನ್ನೆಲೆಯ ಸಂಪೂರ್ಣ ಡೀಟೇಲ್ಸನ್ನು ಇದರಲ್ಲಿ ಒದಗಿಸಿದೆ ನೋಡಿ ಇದರ ಒಂದು ಥೀಮ್ ಏನು ಅಂತ ಅಂದರೆ ಭಾರತದಲ್ಲಿ ರಾಜಧಾನಿ ರಚನೆ ರಾಜ್ಯಗಳ ಪಾತ್ರ ಎಂಬತಕ್ಕಂಥ ಒಂದು ಥೀಮ್ನ ಅಡಿಯಲ್ಲಿ ಈ ವರದಿಯನ್ನು ಬಿಡುಗಡೆ ಮಾಡಿದೆ ಇಲ್ಲಿ ವರದಿಯ ಪ್ರಮುಖ ಸಂಶೋಧನೆ ಏನಿದೆ ಅಂತ ನೋಡೋದಾದರೆ ನೋಡಿ ರಾಜ್ಯದ ಒಟ್ಟು ವಿತ್ತೀಯ ಕೊರತೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ರಾಜ್ಯದ ಒಟ್ಟು ವಿತ್ತೀಯ ಕೊರತೆ ಆ ಜಿ ಎಫ್ ಡಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾಲ್ಕು ಪಾಯಿಂಟ್ ಒಂದು ಶೇಕಡದಿಂದ ನೋಡಿ ಗಮನಿಸಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಈ ಜಿ ಡಿ ಪಿಯ ಮೂರು ಪಾಯಿಂಟ್ ನಾಲ್ಕು ಶೇಕಡಕ್ಕೆ ಇಳಿಕೆಯಾಗಿದೆ ಎಂದು ವರದಿ ಮಾಡಿದೆ ನೋಡಿ ಈ ಒಂದು ಟಾಪಿಕ್ ನಿಮಗೆ ಎಕ್ಸಾಮ್ ಇಂಪಾರ್ಟೆಂಟು ಇನ್ನು ನೆಕ್ಸ್ಟ್ ಮೂರನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಇತ್ತೀಚೆಗೆ ಸಂಶೋಧಕರು ನೋಡಿ ಲೀಡರ್ ತಂತ್ರಜ್ಞಾನ ಓಕೆ ಇಂಪಾರ್ಟೆಂಟ್ ಆಗುತ್ತೆ ಲೀಡರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಗ್ವಾಟೆಮಾಲಾ ಓಕೆ ಗ್ವಾಟಾಮಾಲಾದ ಎಲ್ಲಿ ಕಂಡುಬರುತ್ತದೆ ಮುಖ್ಯವಾಗಿ ಉತ್ತರ ಅಮೆರಿಕದ ಮೆಕ್ಸಿಕೋದಲ್ಲಿ ಕಂಡುಬರುತ್ತದೆ ಈ ಗ್ವಾಟೆಮಾಲದ ಮಳೆಕಾಡಿನ ಕೆಳಗೆ ಎರಡು ಸಾವಿರ ವರ್ಷಗಳಷ್ಟು ಅಳಿಯದದ ಪ್ರಾಚೀನ ನಗರದ ಅವಶೇಷಗಳನ್ನು ಕಂಡುಹಿಡಿದಿದ್ದಾರೆ ಹಾಗಾದರೆ ಈ ನಗರವು ಈ ಕೆಳಗಿನ ಯಾವ ನಾಗರಿಕತೆಯೊಂದಿಗೆ ಸಂಬಂಧಿಸಿದೆ ನೋಡಿ ಹರಪ್ಪದಂತೆಯೇ ಅತಿದೊಡ್ಡ ನಗರವನ್ನು ಈಗ ಕಂಡುಹಿಡಿಯಲಾಗಿದೆ ಸೊ ಯಾವ ತಂತ್ರಜ್ಞಾನವನ್ನು ಬಳಸಿಕೊಂಡು ಅಂತ ಕೇಳ್ತಾರೆ ಸ್ನೇಹಿತರೆ ನೋಡಿ ಇಲ್ಲಿ ಯಾವುದು ನೋಡಿ ಲೈಡರ್ ಟೆಕ್ನಾಲಜಿ ಇದರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ ಓಕೆ ಈ ಲೈಡರ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ಸೊ ಇದನ್ನು ಕಂಡುಹಿಡಿಯಲಾಗಿದೆ ಹಾಗಾದರೆ ಈ ನಗರವು ನೋಡಿ ಯಾವ ನಾಗರಿಕತೆಯೊಂದಿಗೆ ಸಂಬಂಧಪಡುತ್ತದೆ ಅಂತ ಕೇಳಿದ್ರೆ ಸೊ ಆಪ್ಷನ್ ನಂಬರ್ ಫೋರ್ ಮಾಯನ್ ನಾಗರಿಕತೆ ಅಂತ ಹೇಳ್ತೀವಿ ನೋಡಿ ದಿ ಹಿಂದೂ ಪೇಪರ್ನಲ್ಲಿ ಈ ಮಾಹಿತಿ ಕೊಟ್ಟಿದ್ರು ಟೂ ತೌಸಂಡ್ ಇಯರ್ ಹೋಲ್ಡ್ ಮಾಯನ್ ಸಿಟಿ ಡಿಸ್ಕವರ್ಡ್ ನೋಡಿ ಬೆನ್ನಿತ್ ಗೋಟಮಾಲಾ ರೈನ್ ಫಾರೆಸ್ಟ್ ಓಕೆ ಗೋಟಮಾಲಾ ರೈನ್ ಫಾರೆಸ್ಟ್ ನಲ್ಲಿ ಇಲ್ಲಿ ಕಂಡು ಹಿಡಿಯಲಾಗಿದೆ ಹರಪ್ಪ ಮತ್ತು ಮೆಹಂಜದಾರದಂತೆಯೇ ಅತಿದೊಡ್ಡ ಒಂದು ಒಂದು ಅವಶೇಷ ಇದಾಗಿದೆ ಸ್ನೇಹಿತರೆ ಇಲ್ಲಿ ನೀವು ನೋಡಬಹುದು ಇದೇ ಆ ಪ್ಲೇಸು ಇಲ್ಲಿ ದಿಬ್ಬದ ಆಕಾರದಲ್ಲಿ ಅಲ್ಲಲ್ಲಿ ಅತಿ ದೊಡ್ಡ ದ್ವಿಬ್ ದಿಬ್ಬಗಳು ಕಂಡು ಬಂದಿವೆ ಮತ್ತು ಆ ದಿಬ್ಬಗಳಲ್ಲಿ ವಿಶಿಷ್ಟವಾಗಿರತಕ್ಕಂಥ ವಜ್ರ ವೈ ವೈಢರ್ಯದಿಂದ ಕೂಡಿರ್ತಕ್ಕಂಥ ವಿವಿಧ ವಸ್ತುಗಳು ಕಂಡುಬರುತ್ತಿರತಕ್ಕಂಥದ್ದು ಆ ಕಾರಣಕ್ಕಾಗಿ ಇದು ತುಂಬಾ ಈಗ ಪ್ರಚಲಿತದಲ್ಲಿರತಕ್ಕಂಥ ಮಾಹಿತಿಯಾಗಿದೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇದನ್ನು ಈ ಒಂದು ಪೇಪರಲ್ಲಿ ಕೊಟ್ಟಿದ್ರು ಏನಿದೆ ಮಾಹಿತಿ ಪ್ರಕಾರ ಗ್ವಾಟೆಮಾಲದ ಮಳೆಕಾಡಿನ ಕೆಳಗೆ ಎರಡು ಸಾವಿರ ವರ್ಷಗಳ ಪ್ರಾಚೀನ ನಗರವನ್ನು ಕಂಡುಹಿಡಿಯಲಾಯಿತು ಸೊ ಇದು ನೋಡಿ ಗಾಳಿಯಿಂದ ಪ್ರದೇಶವನ್ನು ಸಮೀಕ್ಷೆ ಮಾಡುವಾಗ ಓಕೆ ಸೊ ಈ ಪ್ರದೇಶವನ್ನು ಸಮೀಕ್ಷೆ ಮಾಡುವಾಗ ಗ್ವಾಟೆಮಾಲದಲ್ಲಿ ಮಳೆಕಾಡಿನ ಕೆಳಗೆ ಅಡಗಿರುವ ಅಂದರೆ ಊತು ಹೋಗಿರುವ ದೊಡ್ಡದಾಗಿರತಕ್ಕಂಥ ಮಾಯಾನ್ ಪಟ್ಟಣದ ಅವಶೇಷಗಳನ್ನು ಸಂಶೋಧಕರು ಈಗ ಕಂಡುಹಿಡಿದಿದ್ದಾರೆ ಈ ವಿಸ್ತಾರವಾದ ಮಾಯಾನ್ ವಸಾಹತುಗಳ ಅವಶೇಷಗಳನ್ನು ಲೇಸರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಕಂಡುಹಿಡಿಯಲಾಯಿತು ಇಲ್ಲಿ ನೀವು ಗಮನಿಸಬಹುದು ಹಾಗಾದರೆ ಇಲ್ಲಿ ಉದುಗಿ ಹೋಗಿರತಕ್ಕಂಥ ಹೊಸ ಹಾತುಗಳು ಅಥವಾ ಅವಶೇಷಗಳನ್ನು ಕಂಡುಹಿಡಿಯಲು ಕೆಳಗಿನ ಯಾವ ತಂತ್ರಜ್ಞಾನವನ್ನು ನಾವು ಬಳಸಬಹುದು ಅಂತ ಕೇಳಿದರೆ ಅಲ್ಲಿ ಲೇಸರ್ ತಂತ್ರಜ್ಞಾನ ಅಂತ ಇತ್ತು ಅಂದರೆ ನೀವು ಇದಕ್ಕೆ ಸರಿಯಾಗಬಹುದು ಹಾಗಾದರೆ ಈಗ ನಾವು ಮಾಯನ್ ನಾಗರಿಕತೆ ಬಗ್ಗೆ ನೋಡೋದಾದರೆ ನೋಡಿ ಈ ಮಾಯನ್ ನಾಗರಿಕತೆ ಮಾಯಾ ಬಹುಶಃ ಮೆಸೋ ಅಮೇರಿಕದ ಶಾಸ್ತ್ರೀಯ ನಾಗರಿಕತೆಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ ನೋಡಿ ಮೆಸೋ ಅಮೇರಿಕದ ಕಾಲದ್ದಾಗಿದೆ ಅಂದರೆ ಕ್ರಿಸ್ತಪೂರ್ವ ಎರಡು ಸಾವಿರದ ಆರುನೂರರ ಸುಮಾರಿಗೆ ಯುಕಟಾನ್ ಪರ್ಯಾಯ ದ್ವೀಪ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಈ ಯುಕಟಾನ್ ಪರ್ಯಾಯ ದ್ವೀಪದಲ್ಲಿ ಹುಟ್ಟುತ್ತದೆ ಯಾವುದು ಮಾಯಾನ್ ನಗರ ನೋಡಿ ಯಾವ ದ್ವೀಪದಲ್ಲಿ ಹುಟ್ಟುತ್ತದೆ ಮಾಯಾನ್ ನಗರ ಅಂತ ಕೇಳಿದರೆ ಯುಕಟಾನ್ ಪರ್ಯಾಯ ದ್ವೀಪದಲ್ಲಿ ಹುಟ್ಟಿ ಇಂದಿನ ದಕ್ಷಿಣದ ಮೆಕ್ಸಿಕೋ ಗ್ವಾಟೆಮಾಲಾ ಉತ್ತರ ಬೆಲೀಜ್ ಮತ್ತು ಪಶ್ಚಿಮ ಹೊಂಡುರಾಸ್ನಲ್ಲಿನ ಸುಮಾರು ಎಡಿ ಇನ್ನೂರ ಐವತ್ತರಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ ಹಾಗಾದರೆ ಇಲ್ಲಿ ನೋಡಿ ಈ ಮಾಯನ್ ನಗರ ಯುಕಟಾನ್ ಪರ್ಯಾಯ ದ್ವೀಪದಲ್ಲಿ ಹುಡುತ್ತದೆ ಹಾಗಾದರೆ ಈ ಯುಕಟಾನ್ ಪೆನ್ಸಿಲ್ವೇನಿಯಾ ದ್ವೀಪ ಎಲ್ಲಿದೆ ಅಂತ ಕೇಳಿದರೆ ನೋಡಿ ಯುಕುಟಾನ್ ಪೆನ್ಸಿಲ್ ಈ ದ್ವೀಪವು ಮುಖ್ಯವಾಗಿ ಮೆಕ್ಸಿಕೋದ ಆಗ್ನೇಯ ಒಂದು ಪ್ರಕ್ಷೇಪವಾಗಿದ್ದು ಅಟ್ಲಾಂಟಿಕ್ ಸಾಗರದೊಂದಿಗೆ ವಿಸ್ತರಿಸಿದೆ ಇದು ಉತ್ತರ ಮತ್ತು ಪಶ್ಚಿಮಕ್ಕೆ ಗಲ್ಫ್ ಆಫ್ ಮೆಕ್ಸಿಕೋ ಪೂರ್ವಕ್ಕೆ ಕೆರಿಬಿಯನ್ ಸಮುದ್ರವನ್ನು ಪ್ರತ್ಯೇಕಿಸುತ್ತದೆ ನಾವೀಗ ಪತ್ತೆ ಹಚ್ಚಿರ್ತಕ್ಕಂಥ ತಂತ್ರಜ್ಞಾನದ ಹೆಸರು ಲೈಡರ್ ಸೊ ಈ ಲೈಡರ್ ಅಂತಂದರೆ ಕನ್ನಡದಲ್ಲಿ ಬೆಳಕು ಪತ್ತೆ ಮತ್ತು ಶ್ರೇಣಿ ಸೊ ಇಂಗ್ಲೀಷಲ್ಲಿ ಲೈಟ್ ಡಿಟಕ್ಷನ್ ಆ್ಯಂಡ್ ರೇಂಜಿಂಗ್ ಅಂತ ಹೇಳ್ತೀವಿ ಸೊ ಇದು ಏನಂದರೆ ಸ್ನೇಹಿತರೆ ಇದನ್ನು ನೋಡಿ ಇದೊಂದು ರಿಮೋಟ್ ಸೆನ್ಸಿಂಗ್ ವಿಧಾನವಾಗಿದೆ ಇಂಪಾರ್ಟೆಂಟ್ ಆಗುತ್ತೆ ಇದೊಂದು ರಿಮೋಟ್ ಸೆನ್ಸಿಂಗ್ ವಿಧಾನ ಅಂದರೆ ಅಲ್ಲಿ ನೀವು ಚಿತ್ರದಲ್ಲಿ ಗಮನಿಸಿ ಅದು ಸಂಪೂರ್ಣವಾಗಿರತಕ್ಕಂಥ ತಾಳೆದು ಬಂದಿಲ್ಲ ಬಟ್ ರಿಮೋಟ್ ಸೆನ್ಸಿಂಗ್ ಮೂಲಕ ಅದನ್ನು ಪತ್ತೆ ಹಚ್ಚಲಾಗಿದೆ ಇದೊಂದು ರಿಮೋಟ್ ಸೆನ್ಸಿಂಗ್ ವಿಧಾನವಾಗಿದ್ದು ಭೂಮಿಗೆ ವ್ಯಾಪ್ತಿಯನ್ನು ಅಂದರೆ ವೇರಿಯಬಲ್ ದೂರಗಳನ್ನು ಅಂದರೆ ಅದರ ಹಡಿಗೆ ಇರತಕ್ಕಂಥ ಖನಿಜಗಳನ್ನು ಮೇಲ್ಗಡೆನೆ ಇದು ತೋರ್ಪಡಿಸ್ತದೆ ಅಂದ್ರೆ ದೊಡ್ಡ ಬಂಡೆ ಯಾವ ಇತ್ತು ಅಂದರೆ ಅದು ಯಾವ ಆಕಾರದಲ್ಲಿದೆ ಎಂಬಕ್ಕಂಥದ್ದನ್ನು ಕ್ಷಣಮಾರ್ಗದಲ್ಲಿ ನಮಗೆ ಮೇಲ್ಗಡೆ ತೋರಿಸುತ್ತದೆ ಓಕೆ ಸೊ ಈ ಒಂದು ಲೈಡರ್ ಎಂಬಕ್ಕಂಥ ವಿಧಾನವನ್ನು ಬಳಸಿ ಅದನ್ನು ಅಳೆಯಲಾಗಿದೆ ಸೊ ಇಲ್ಲಿ ಅಳೆಯಲು ಫಲ್ಸ್ ಲೇಸರ್ ರೂಪದಲ್ಲಿ ಬೆಳಕನ್ನು ಬಳಸಲಾಗುತ್ತದೆ ಇನ್ನ ನಾಲ್ಕನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಕೆಳಗಿನ ಯಾವ ನಾಯಕರ ಶೌರ್ಯವನ್ನು ಆಚರಿಸಲು ನೋಡಿ ಗಮನಿಸಿ ಕೆಳಗಿನ ಯಾವ ನಾಯಕರ ಶೌರ್ಯವನ್ನು ಆಚರಿಸಲು ಮೊಟ್ಟ ಮೊದಲ ಮಿಲಿಟರಿ ಟ್ಯಾಟೋ ಮತ್ತು ಬುಡಕಟ್ಟು ನೃತ್ಯ ಉತ್ಸವವು ದೆಹಲಿಯ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಟು ಸುಭಾಷ್ ಚಂದ್ರ ಬೋಸ್ ನೋಡಿ ಇದೇ ಜನವರಿ ಇಪ್ಪತ್ತ್ಮೂರರಂದು ನಾವು ಪರಾಕ್ರಮ ದಿವಸನ್ನು ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಸ್ಮರಣೀಯ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ನೋಡಿ ಈ ಒಂದು ಮಾಹಿತಿಯನ್ನು ದಿ ಅದು ಪಿ ಎ ಬಿ ಪೇಪರ್ನಲ್ಲಿ ನೀಡಿದ್ರು ಗಮನಿಸಿ ಮಿಲಿಟರಿ ಟ್ಯಾಟೋ ಆ್ಯಂಡ್ ಟ್ರೈಬಲ್ ಡ್ಯಾನ್ಸ್ ಫೆಸ್ಟಿವಲ್ ಟು ಬಿ ಹೆಲ್ಡ್ ಇನ್ ನ್ಯೂ ದೆಲ್ಲಿ ಆನ್ ಟ್ವೆಂಟಿ ಥರ್ಡ್ ಆ್ಯಂಡ್ ಟ್ವೆಂಟಿ ಫೋರ್ತ್ ಜನವರಿ ಟು ಸೆಲೆಬ್ರೇಟ್ ಪರಾಕ್ರಮ್ ದಿವಸ್ ಆನ್ ಬರ್ತ್ ಆ್ಯನಿವರ್ಸರಿ ಆ್ಯಂಡ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನೋಡಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಪ ಪರಾಕ್ರಮ್ ದಿವಸ್ ಅಂದರೆ ಅವರ ಒಂದು ಬರ್ತ್ ಆ್ಯನಿವರ್ಸರಿ ದಿನದ ಅಂಗವಾಗಿ ಇದೇ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಸೇನಾ ಪಡೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಭಾರತೀಯ ಸೇನಾ ಪಡೆ ಮಿಲಿಟರಿ ಟ್ಯಾಟೊ ಮತ್ತು ಟ್ರೈಬಲ್ ಡ್ಯಾನ್ಸ್ ಫೆಸ್ಟಿವಲನ್ನು ಆಯೋಜನೆ ಮಾಡಿದ ಎಲ್ಲಿ ಆಯೋಜನೆ ದೆಹಲಿಯಲ್ಲಿ ಆಯೋಜನೆ ಮಾಡಿದ ಗಣರಾಜ್ಯೋತ್ಸವದ ಅಂಗವಾಗಿ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತಾರು ನೋಡಿ ಎಷ್ಟನೇ ಇದ ಅಂತ ಕೇಳಿದರೆ ನೂರ ಇಪ್ಪತ್ತಾರನೇ ಜನ್ಮದಿನದ ಅಂಗವಾಗಿ ಇದೇ ಜನವರಿ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕರಂದು ದೆಹಲಿಯ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ಮೊದಲ ಬಾರಿಗೆ ನೋಡಿ ಮೊಟ್ಟ ಮೊದಲ ಬಾರಿಗೆ ಮಿಲಿಟರಿ ಟ್ಯಾಟೊ ಮತ್ತು ಬುಡಕಟ್ಟು ನೃತ್ಯ ಉತ್ಸವ ನಡೆಯಲಿದೆ ಹಾಗಾದರೆ ಈ ಮಿಲಿಟರಿ ಟ್ಯಾಟೋ ಎಂಬುದು ಏನು ಅಂತ ಕೇಳಿದರೆ ನೋಡಿ ಇದೊಂದು ಸಂಗೀತದ ಪ್ರದರ್ಶನ ಅಥವಾ ಸಶಸ್ತ್ರ ಪಡೆಗಳ ಪ್ರದರ್ಶನವಾಗಿದೆ ಇನ್ನು ಈ ಒಂದು ಎರಡು ದಿನಗಳ ಉತ್ಸವ ಆದಿ ಶೌರ್ಯ ಪರ್ವ ಪರಾಕ್ರಮಕ ಎಂಬತಕ್ಕಂಥ ವಿಷಯದ ಅಡಿಯಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳ ಪರಾಕ್ರಮ ಮತ್ತು ಬುಡಕಟ್ಟು ಸಂಸ್ಕೃತಿಯ ಸೌಂದರ್ಯವನ್ನು ಇಲ್ಲಿ ಪ್ರದರ್ಶಿಸಲಾಗುತ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಗಣರಾಜ್ಯೋತ್ಸವದಂದು ಕರ್ತವ್ಯ ಪಥ ನೋಡಿ ರೀಸೆಂಟಾಗಿ ದೆಹಲಿಯಲ್ಲಿ ಇನಾಗ್ರೇಷನ್ ಮಾಡಲಾಯಿತು ಸೊ ಇದು ಕೂಡ ನಿಮಗೆ ಗೊತ್ತಿರಬೇಕು ಕರ್ತವ್ಯ ಪಥದಲ್ಲಿ ತನ್ನ ಮೊದಲ ಮತ್ತು ಕೊನೆಯ ಬಾರಿಗೆ ಭಾರತೀಯ ನೌಕಾಪಡೆಯ ಕೆಳಗಿನ ಯಾವ ವಿಮಾನ ಹಾರಾಟ ನಡೆಸಲಿದೆ ನೋಡಿ ಕರ್ತವ್ಯ ಪಥದಲ್ಲಿ ಕೊನೆಯ ಮತ್ತು ಮೊದಲ ವಿಮಾನ ಹಾರಾಟ ನಡೆಸಲಿದೆ ಅದು ಯಾವ ವಿಮಾನ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ಐ ಎಲ್ ತರ್ಟಿ ಏಟ್ ನೋಡಿ ಈ ಐ ಎಲ್ ತರ್ಟಿ ಏಟ್ ವಿಮಾನವನ್ನು ಸ್ನೇಹಿತರೆ ನಾವು ಜನವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತೆರಡರಂದು ನಿಷ್ಕ್ರಿಯಗೊಳಿಸಲಾಯಿತು ಅಂದರೆ ನಲವತ್ನಾಲ್ಕು ವರ್ಷಗಳ ಕಾಲ ಇದು ಭಾರತೀಯ ನೌಕಾಪಡೆ ಮತ್ತು ಭಾರತೀಯ ವಾಯುಪಡೆಯಲ್ಲಿ ಸೇವೆ ಸಲ್ಲಿಸಿತ್ತು ಇದು ಆ ಒಂದು ನಿಷ್ಕ್ರಿಯ ಹಂತಕ್ಕೆ ಬಂದಿತ್ತು ಇದನ್ನು ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಹದಿನೇಳರಂದು ನಿಷ್ಕ್ರಿಯಗೊಳಿಸಲಾಗಿತ್ತು ಸೊ ಇದು ಈ ವರ್ಷ ಈ ಒಂದು ಪಿರೇಡ್ ನಲ್ಲಿ ಹಾರಾಟ ಮಾಡುವುದರೊಂದಿಗೆ ತನ್ನ ಸಂಪೂರ್ಣ ನಿಷ್ಕ್ರಿಯಗೊಳ್ಳಲಿದೆ ಈ ಒಂದು ದ ಎಕನಾಮಿಕ್ಸ್ ಟೈಮ್ಸ್ ಪೇಪರ್ನಲ್ಲಿ ನೀಡಿದ್ರು ನೋಡಿ ರಿಪಬ್ಲಿಕ್ ಡೇ ಪೆರೇಡ್ ಟು ಥೌಸಂಡ್ ಟ್ವೆಂಟಿ ತ್ರೀ ಇಂಡಿಯನ್ ನೇವಿ ನೋಡಿ ಡಾಲ್ಫಿನ್ ಟು ಮೇಕ್ ಫಸ್ಟ್ ಅಂಡ್ ಲಾಸ್ಟ್ ಹಫೀರ್ ಅಟ್ ಕರ್ತವ್ಯ ಪಥ ನೋಡಿ ಕರ್ತವ್ಯ ಪಥದಲ್ಲಿ ತನ್ನ ಕೊನೆಯ ದಿನವನ್ನ ಇದು ಕಾಣಲಿದೆ ಇಲ್ಲಿ ನೀವು ಗಮನಿಸಬಹುದು ಐಎಲ್ ವಿಮಾನ ನಿಲ್ದಾಣ ಇದೇ ಆಗಿದೆ ಭಾರತೀಯ ನೌಕಾಪಡೆಯ ಐ ಎಲ್ ವಿಮಾನವು ಗಣರಾಜ್ಯೋತ್ಸವದಂದು ಕರ್ತವ್ಯ ಪಥದಲ್ಲಿ ತನ್ನ ಮೊದಲ ಮತ್ತು ಕೊನೆಯ ಬಾರಿಗೆ ಹಾರಾಟ ನಡೆಸಲಿದೆ ಸೊ ಐ ಎಲ್ ವಿಮಾನದ ಬಗ್ಗೆ ನಾವು ನೋಡೋದಾದರೆ ಸ್ನೇಹಿತರೆ ನೋಡಿ ಇದು ಭಾರತೀಯ ನೌಕಾಪಡೆಯ ವಿಮಾನ ನೋಡಿ ಯಾವ ಒಂದು ಪಡೆಯಲ್ಲಿತ್ತು ಇದು ನೌಕಾಪಡೆಯಲ್ಲಿತ್ತು ಇದು ಇಂಪಾರ್ಟೆಂಟ್ ಆಗುತ್ತೆ ವಿಮಾನ ಇದು ಐ ಎಲ್ ರಾಷ್ಟ್ರಕ್ಕೆ ನಲವತ್ನಾಲ್ಕು ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದ ನಂತರ ಜನವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತೆರಡರಂದು ಇದನ್ನು ನಿಷ್ಕ್ರಿಯಗೊಳಿಸಲಾಗಿತ್ತು ಐ ಎಲ್ ತರ್ಟಿ ಏಟ್ ಒಂದು ಅಸಾಧಾರಣ ವಾಯು ಆಸ್ತಿಯಾಗಿದೆ ಮತ್ತು ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಭಾರತೀಯ ನೌಕಾಪಡೆಗೆ ನಿಯೋಜಿಸಲಾಯಿತು ಓಕೆ ಸೊ ಇನ್ನು ಆರನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಭಾರತದ ಮೊದಲ ಆನ್ಲೈನ್ ಗೇಮಿಂಗ್ ಸೆಂಟರ್ ಆಫ್ ಎಕ್ಸಲೆನ್ಸ್ ನೋಡಿ ಆನ್ಲೈನ್ ಗೇಮಿಂಗ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಓಕೆ ಸೊ ಆನ್ಲೈನ್ ಗೇ ಇಂಡಿಯಾಸ್ ಫಸ್ಟ್ ಆನ್ಲೈನ್ ಗೇಮಿಂಗ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಸ್ಥಾಪನೆ ಮಾಡಲಾಗಿದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ಮೇಘಾಲಯ ನೋಡಿ ಮಾಹಿತಿ ಪ್ರಕಾರ ಪೇಪರಲ್ಲಿ ಇದರ ಬಗ್ಗೆ ಕೊಟ್ಟಿದ್ದರು ಇಂಡಿಯಾಸ್ ಫಸ್ಟ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಆನ್ ಆನ್ಲೈನ್ ಗೇಮಿಂಗ್ ಇನ್ ಮೇಘಾಲಯ ನೋಡಿ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮೇಘಾಲಯ ರಾಜ್ಯದಲ್ಲಿ ಸೊ ಈ ಒಂದು ಗೇಮಿಂಗ್ ಸೆಂಟರನ್ನು ತೆಗೆದ ತೆಗೆಯಲಾಗಿದೆ ಯಾವ ಸಚಿವಾಲಯದ ಅಂಡರಲ್ಲಿ ಅಂತ ಕೇಳಿದರೆ ನೋಡಿ ಮೈ ಟಿ ಅಂದರೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಮತ್ತು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ಅಂಡರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ ಇದು ಕೂಡ ಇಂಪಾರ್ಟೆಂಟ್ ಇದನ್ನು ಮುಖ್ಯವಾಗಿ ನೋಡಿ ಮೇಘಾಲಯದ ಸಿಲ್ಲಾಂಗ್ನಲ್ಲಿ ಆನ್ಲೈನ್ ಗೇಮಿಂಗ್ನ ಭಾರತದ ಮೊದಲ ಸೆಂಟರ್ ಆಫ್ ಎಕ್ಸಲೆನ್ಸನ್ನು ಸ್ಥಾಪನೆ ಮಾಡ್ತಾ ಇದೆ ಯಾವುದರ ಒಂದು ಅಡಿಯಲ್ಲಿ ಅಂತ ಕೇಳಿದರೆ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಎಸ್ ಟಿ ಪಿ ಐ ಅದರ ಮೂಲಕ ಡಿಜಿಟಲ್ ಇಂಡಿಯಾ ಸ್ಟಾರ್ಟಪ್ ಹಬ್ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ನೋಡಿ ಇಂಪಾರ್ಟೆಂಟ್ ಆಗಿ ಸ್ನೇಹಿತರೆ ಇದನ್ನು ಡಿಜಿಟಲ್ ಇಂಡಿಯಾ ಸ್ಟಾರ್ಟಪ್ ಹಬ್ ಸೊ ಇದರ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಯಾಕಂದರೆ ಇದು ಡಿಜಿಟಲ್ ಇಂಡಿಯಾ ಸ್ಟಾರ್ಟಪ್ ಹಬ್ ಎಂಬತಕ್ಕಂಥದ್ದು ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಯಾಗಿದೆ ಎಸ್ ಟಿ ಪಿ ಐ ಅದರ ಮೂಲಕ ಡಿಜಿಟಲ್ ಇಂಡಿಯಾ ಸ್ಟಾರ್ಟ್ ಅಪ್ ಹಬ್ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಮುಖ್ಯವಾಗಿ ಎಸ್ ಟಿ ಪಿ ಐ ಎಂಬುದು ಮೈಟಿ ಅಡಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸ್ವಾಯತ್ತ ಸಮಾಜವಾಗಿದೆ ನೆನಪಿರಲಿ ಇನ್ನು ಏಳನೇ ಪ್ರಮುಖ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಇತ್ತೀಚೆಗೆ ಪ್ರಕಟವಾದ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ನಲ್ಲಿ ಭಾರತವು ಯಾವ ಶ್ರೇಣಿಯನ್ನು ಹೊಂದಿದೆ ಇದು ಪ್ರತಿ ರಾಷ್ಟ್ರವನ್ನು ಅದರ ಸಾಂಬಾವ್ಯ ಮಿಲಿಟರಿ ಸಾಮರ್ಥ್ಯದ ಆಧಾರದ ಮೇಲೆ ಶ್ರೇಣೀಕರಿಸುತ್ತದೆ ಇಲ್ಲಿ ನೀವು ಕ್ವಶನನ್ನು ಗಮನಿಸಿ ಸ್ನೇಹಿತರೆ ಎರಡು ಇಲ್ಲಿ ಆನ್ಸರ್ ಸಿಕ್ಕಿದೆ ಈ ಗ್ಲೋಬರ್ ಫೈರ್ ಫವರ್ ಇಂಡೆಕ್ಸ್ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ ನಿಮಗೆ ಕ್ವಶನ್ನ ಯಾವುದಕ್ಕೆ ಸಂಬಂಧಪಟ್ಟಿದೆ ನೋಡಿ ಇಲ್ಲೇ ಕೊಟ್ಟಿದ್ದೀನಿ ಸಾಂಬಾವ್ಯ ಮಿಲಿಟರಿ ಸಾಮರ್ಥ್ಯ ಅಂದರೆ ಯಾವ ಯಾವ ದೇಶಗಳು ತಮ್ಮ ಮಿಲಿಟರಿಯನ್ನು ಎಷ್ಟರ ಮಟ್ಟಿಗೆ ಸಾಮರ್ಥ್ಯದಲ್ಲಿವೆ ಎಂಬುದೇ ಈ ವರದಿಯಾಗಿದೆ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಸಾಂಬಾವ್ಯ ಮಿಲಿಟರಿ ಸಾಮರ್ಥ್ಯವನ್ನು ಯಾವ ದೇಶ ಎಷ್ಟೆಷ್ಟು ಹೊಂದಿದೆ ಅಂತ ಗುರುತು ಮಾಡುತ್ತದೆ ಈ ಒಂದು ಇಂಡೆಕ್ಸ್ನಲ್ಲಿ ಭಾರತ ವಿಶ್ವದಲ್ಲೇ ನಾಲ್ಕನೇ ಸ್ಥಾನದಲ್ಲಿದೆ ಸ್ನೇಹಿತರೆ ನೋಡಿ ನಾಲ್ಕನೇ ಸ್ಥಾನದಲ್ಲಿದೆ ಅಂದರೆ ಅಮೆರಿಕ ರಷ್ಯಾ ಚೀನಾ ನಂತರ ಭಾರತ ವಿಶ್ವದಲ್ಲೇ ನಾಲ್ಕನೇ ದೊಡ್ಡ ಒಂದು ಒಂದು ತನ್ನ ಮಿಲಿಟರಿ ಪಡೆಯನ್ನು ಹೊಂದಿರತಕ್ಕಂಥದ್ದು ನೋಡಿ ಏನಿದೆ ಇತ್ತೀಚೆಗೆ ಬಿಡುಗಡೆಯಾದ ಗ್ಲೋಬಲ್ ಫೈರ್ ಪವರ್ ಸೂಚ್ಯಂಕವು ದೇಶಗಳನ್ನು ಅವುಗಳ ಸಂಭಾವ್ಯ ಮಿಲಿಟರಿ ಸಾಮರ್ಥ್ಯದ ಆಧಾರದ ಮೇಲೆ ಶ್ರೇಣೀಕರಿಸುತ್ತದೆ ಭಾರತವು ಈ ಶ್ರೇಯಾಂಕದಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಗ್ಲೋಬಲ್ ಫೈವ್ ಫವರ್ ಸೂಚ್ಯಂಕವು ನೂರ ನಲವತ್ತೈದು ದೇಶಗಳಿಗೆ ಶ್ರೇಯಾಂಕ ನೀಡಿದೆ ದೀರ್ಘಾವಧಿಯ ಆಕ್ರಮಣಕಾರಿ ಮತ್ತು ರಕ್ಷಣಾತ್ಮಕ ಮಿಲಿಟರಿ ಕಾರ್ಯಾಚರಣೆಗಳ ಆಧಾರದ ಮೇಲೆ ದೇಶಗಳನ್ನು ಮೌಲ್ಯಮಾಪನ ಮಾಡಲಾಗುತ್ತದೆ ಇನ್ನು ಉಪಖಂಡದಲ್ಲಿ ಭಾರತದ ಪ್ರತಿಸ್ಪರ್ಧಿಯಾಗಿರತಕ್ಕಂಥ ಪಾಕಿಸ್ತಾನ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಳನೇ ಸ್ಥಾನದಲ್ಲಿತ್ತು ಸೊ ಈ ವರ್ಷ ಸುಧಾರಿಸಿ ಒಂಬತ್ತನೇ ಸ್ಥಾನದಲ್ಲ ಸಾರಿ ಫ್ರೆಂಡ್ಸ್ ಈ ವರ್ಷ ಏಳನೇ ಸ್ಥಾನವನ್ನು ಪಡೆದುಕೊಂಡಿದೆ ಇಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂಬತ್ತನೇ ಸ್ಥಾನದಲ್ಲಿದ್ದ ಪಾಕಿಸ್ತಾನ ಈ ವರ್ಷ ಏಳನೇ ಸ್ಥಾನದವನ್ನ ಸಾರಿ ಒಂಬತ್ತು ಏಳನೇ ಸ್ಥಾನವನ್ನು ಪಡೆದುಕೊಂಡಿದೆ ಸೊ ಹೀಗೆ ಹತ್ತರ ಒಳಗೆ ಕಾಣಿಸಿಕೊಂಡಂತಹ ಒಂದು ಏಷ್ಯಾದ ರಾಷ್ಟ್ರವಾಗಿಯೂ ಕೂಡ ಹೊರಹೊಮ್ಮಿರತಕ್ಕಂಥದ್ದು ಇನ್ನು ಎರಡು ಸಾವಿರದ ಆರರಿಂದ ಈ ಗ್ಲೋಬಲ್ ಫೈರ್ ಪವರ್ ಇಂಡೆ ಇಂಡೆಕ್ಸನ್ನು ನೋಡಿ ನೂರ ನಲವತ್ತೈದು ಆಧುನಿಕ ಮಿಲಿಟರಿ ಶಕ್ತಿಗಳಿಗೆ ಸಂಬಂಧಿಸಿದ ಡೇಟಾದ ಅನನ್ಯ ವಿಶ್ಲೇಷಣಾತ್ಮಕ ಪ್ರದರ್ಶನವನ್ನು ಒದಗಿಸಿದ ಹಾಗಾದರೆ ಇಲ್ಲಿ ನೀವು ಗಮನಿಸಿ ಸ್ನೇಹಿತರೆ ಇಂಪಾರ್ಟೆಂಟ್ ಅಂತಂದರೆ ಈ ಟಾಪಿಕ್ ಏನಂದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಮೂರು ಹೊಸ ದೇಶಗಳನ್ನು ಈ ಒಂದು ಮಿಲಿಟರಿ ಸಾಮರ್ಥ್ಯವನ್ನು ಗುರುತಿಸಲು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅದು ಯಾವುದ್ಯಾವುದು ನೋಡಿ ಬೆಲೀಝ್ ದೇಶ ಬೆನ್ನಿನ್ನು ಮತ್ತು ಸೆನೆಗಲ್ ದೇಶಗಳನ್ನು ಕೂಡ ಹೊಸದಾಗಿ ಈ ವರ್ಷ ಕೌಂಟ್ ಮಾಡಲಾಗಿದೆ ಅಂದರೆ ಇವನ್ನು ಕೂಡ ಗುರುತು ಮಾಡಲಾಗಿದೆ ನೋಡಿ ಗ್ಲೋಬಲ್ ಫವರ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಗ್ರ ಹತ್ತು ದೇಶಗಳ ಪಟ್ಟಿಯನ್ನು ನಾವು ನೋಡೋದಾದರೆ ಅಗ್ರ ಹತ್ತು ದೇಶಗಳು ನೋಡಿ ಯು ಎಸ್ ರಷ್ಯಾ ಚೀನಾ ಭಾರತ ಯು ಕೆ ದಕ್ಷಿಣ ಕೊರಿಯಾ ಪಾಕಿಸ್ತಾನ ಜಪಾನ್ ಫ್ರಾನ್ಸ್ ಇಟಲಿ ಸೊ ಇವು ವಿಶ್ವದ ಅಗ್ರ ಹತ್ತು ಮಿಲಿಟರಿ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ದೇಶಗಳಾಗಿವೆ ಇಲ್ಲಿ ಮುಖ್ಯವಾಗಿ ಗಮನಿಸಿ ಸ್ನೇಹಿತರೆ ಈ ಗ್ಲೋಬಲ್ ಫವರ್ ಇಂಡೆಕ್ಸ್ ರೇಟಿಂಗ್ ಇದರಲ್ಲಿ ಮುಖ್ಯವಾಗಿ ಜೀರೋ ಪಾಯಿಂಟ್ ಡಬಲ್ ತ್ರಿಬಲ್ ಜೀರೋ ಪರಿಪೂರ್ಣ ಸ್ಕೋರ್ ಆಗಿದೆ ಇದುವರೆಗೂ ಯಾವುದೇ ದೇಶವು ಈ ಸ್ಕೋರನ್ನು ಸಾಧಿಸಿಲ್ಲ ಎಂಬುದು ಇಲ್ಲಿ ನೀವು ಗಮನಿಸಬಹುದು ಇನ್ನು ಎಂಟನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಗ್ರೇಟರ್ ಸ್ಕ್ಯಾಪ್ ಅಪರೂಪದ ಬಾತುಕೋಳಿಯಾಗಿದೆ ನೋಡಿ ಗ್ರೇಟರ್ ಸ್ಕ್ಯಾಪ್ ಎಂಬುದು ಒಂದು ಅಪರೂಪದ ಬಾತುಕೋಳಿಯಾಗಿದೆ ಇದು ತೊಂಬತ್ತು ವರ್ಷಗಳ ನಂತರ ಭಾರತದ ಕೆಳಗಿನ ಯಾವ ಸರೋವರದಲ್ಲಿ ಕಂಡುಬಂದಿದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಮಣಿಪುರದಲ್ಲಿರತಕ್ಕಂಥ ಲೋಕ್ಟಾಕ್ ಸರೋವರ ನೋಡಿ ಭಾರತದಲ್ಲಿ ಈ ಒಂದು ಗ್ರೇಟರ್ ಸ್ಕ್ಯಾಪ್ ಹೆಸರಿನ ಬಾತುಕೋಳಿ ಸಂಪೂರ್ಣವಾಗಿ ಅಳಿದು ಹೋಗಿದೆ ಎಂದು ಕೇಂದ್ರ ಸರ್ಕಾರ ವರದಿ ಮಾಡಿತ್ತು ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ತೊಂಬತ್ತು ವರ್ಷಗಳ ನಂತರ ಲೋಕ್ಟಾಕ್ ಸರೋವರದಲ್ಲಿ ಈ ಒಂದು ವಿಧದ ಬಾತುಕೋಳಿ ಕಂಡುಬಂದಿದೆ ನೋಡಿ ದ ಟೈಮ್ಸ್ ಆಫ್ ತುರಿ ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಒಂದು ಮಾಹಿತಿ ನೀಡಿದ್ರು ಆ ಗಮನಿಸಿ ಸ್ನೇಹಿತರೆ ರೇರ್ ಸ್ಪೀಸೀಸ್ ಆಗಿರತಕ್ಕಂಥ ಇದು ನೋಡಿ ಲೇಕ್ ಟಾಕ್ ಲೋಕ್ ಟಾಕ್ ಲೇಕ್ ಅಲ್ಲಿ ಕಂಡು ಬಂದಿರತಕ್ಕಂಥದ್ದು ಸೊ ಇಲ್ಲಿ ನೀವು ಗಮನಿಸಬಹುದು ಇದೇ ಆ ಒಂದು ವಿಧದ ಬಾತುಕೋಳಿಯಾಗಿದೆ ಗ್ರೇಟರ್ ಸ್ಕ್ಯಾಪ್ ಅಂತ ಕರಿತೀವಿ ನಾವು ಇವನ್ನ ಓಕೆ ಅದರ ಒಂದು ಜಾತಿಯ ಹೆಸರಿದು ಇದು ನೋಡಿ ಗ್ರೇಟರ್ ಸ್ಕ್ಯಾಪ್ ಇದು ಅಪರೂಪದ ಬಾತುಕೋಳಿಯಾಗಿದೆ ಸ್ಥಳೀಯವಾಗಿ ಈ ಒಂದು ಬಾತುಕೋಳಿಯನ್ನು ನೋಡಿ ಏನಂತ ಕರೀತಾರೆ ಸದಂಗ್ ಮನ್ ಎಂತಕ್ಕಂಥ ಹೆಸರಿನಿಂದ ಕರೀತಾ ಇದ್ರು ಸದಂಗ್ ಮನ್ ಎಂದು ಕರೀತಾರೆ ಇದು ತೊಂಬತ್ತು ವರ್ಷಗಳ ನಂತರ ಲೋಕ್ಟಾಕ್ ಸರೋವರದಲ್ಲಿ ಇತ್ತೀಚೆಗೆ ಕಂಡುಬಂದಿದೆ ಲೋಕ್ ಸರೋವರವು ಕಿಬುಲ್ ಲಂಜಿಯೋ ರಾಷ್ಟ್ರೀಯ ಉದ್ಯಾನವನ್ನು ನೋಡಿ ಲೋಕ್ಟಾಕ್ ಸರೋವರ ಮುಖ್ಯವಾಗಿ ಈ ಕಿಬುಲ್ ಲಂಜಿಯೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಫೇಮಸ್ ಆಗಿದೆ ಮತ್ತು ಇಲ್ಲಿ ಪ್ರಮುಖವಾಗಿರತಕ್ಕಂಥ ಭಾರತದಲ್ಲಿ ವಿಶಿಷ್ಟವಾಗಿರತಕ್ಕಂಥ ನೃತ್ಯ ಜಿಂಕೆ ಕಂಡುಬರುತ್ತದೆ ಈ ನೃತ್ಯ ಜಿಂಕೆಯ ಹೆಸರೇನು ಸಾಂಗೈ ಅಂತ ಹೇಳ್ತೀವಿ ಸಾಂಗೈ ಎಂತ ಹೆಸರಿನ ವಿಶೇಷವಾಗಿರತಕ್ಕಂಥ ನೃತ್ಯ ಜಿಂಕೆ ಇಲ್ಲಿ ಕಂಡುಬರುತ್ತದೆ ಇನ್ನ ಗ್ರೇಟರ್ ಸ್ಕಾಪ್ ಆರ್ಕಿಕ್ ಮತ್ತು ಸಬರ್ಕಿಕ್ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಹರಡಿರುವ ವಲಸೆ ಅಕ್ಕಿಯಾಗಿದ್ದು ಇದು ಮುಖ್ಯವಾಗಿ ಕರಾವಳಿಯ ಠಂಡ್ರ ಆವಾಸ ಸ್ಥಾನಗಳಲ್ಲಿ ಗೂಡು ಕಟ್ಟುತ್ತದೆ ಸೊ ಇದು ಮುಖ್ಯವಾಗಿ ಅನಡೆಟಿ ನೋಡಿ ಅನಡೆಟಿ ಅನಟಿಡೆ ಅನಟಿಡೆ ಓಕೆ ಅನಟಿಡೆ ಕುಟುಂಬಕ್ಕೆ ಸೇರಿದೆ ನೋಡಿ ಅನಟಿಡೆ ಕುಟುಂಬಕ್ಕೆ ಸೇರಿದೆ ಆಲ್ರೆಡಿ ಐ ಯು ಸಿ ಎನ್ ಇದನ್ನು ಅಪಾಯದಲ್ಲಿರತಕ್ಕಂಥ ಜಾತಿಗೆ ಸೇರ್ಪಡೆಗೊಳಿಸಲಾಗಿದೆ ಓಕೆ ಸೊ ಏನ ಒಂಬತ್ತನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಇತ್ತೀಚೆಗೆ ಐ ಸಿ ಎ ಆರ್ ವರದಿಯ ಪ್ರಕಾರ ಭಾರತದಲ್ಲಿ ಎಷ್ಟು ಜಾನುವಾರು ತಳಿಗಳನ್ನು ಇಲ್ಲಿಯವರೆಗೂ ನೋಂದಾಯಿಸಲಾಗಿದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಇನ್ನೂರ ಹನ್ನೆರಡು ತಳಿಗಳು ಸ್ನೇಹಿತರ ನೋಡಿ ಟೋಟಲಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಭಾರತದಲ್ಲಿ ಇನ್ನೂರ ಹನ್ನೆರಡು ವ ತಳಿಯ ಜಾನುವಾರುಗಳನ್ನು ಈಗ ಪತ್ತೆ ಹಚ್ಚಲಾಗಿದೆ ಅಂದರೆ ಗುರುತಿಸಲಾಗಿದೆ ಹೊಸದಾಗಿ ಹತ್ತು ಹೊಸ ಸ್ಪೀಸೀಸ್ಗಳನ್ನು ಜಾತಿಗಳನ್ನು ಈಗ ಗುರುತಿಸಲಾಗಿದೆ ಇದರೊಂದಿಗೆ ಇನ್ನೂರ ಎರಡಿತ್ತು ಇತ್ತು ಈಗ ಇನ್ನೂರ ಹನ್ನೆರಡಾಗಿದೆ ಆಗಿದೆ ಟೋಟಲ್ ಐ ಸಿ ಆರ್ನ ವರದಿದಾಗಿದೆ ನೋಡಿ ಸೊ ಇದು ಕೂಡ ದಿ ಹಿಂದೂ ಪೇಪರ್ನಲ್ಲಿ ಏನೇ ಇದ್ದರೂ ಇಂಡಿಯಾ ನೌ ಹ್ಯಾಸ್ ಟು ಟ್ವೆಲ್ ಇಂಡಿಜಿನ ಲೈಫ್ ಸ್ಟಾಕ್ ಬ್ರೀಡ್ ಸಾಫ್ಟ್ವೇರ್ ಐ ಸಿ ಎ ಆರ್ ನೋಡಿ ವರದಿಯ ಮಾಡಿದೆ ಇಲ್ಲಿ ಎನ್ ಬಿ ಎ ಆರ್ ಜಿ ರಿಜಿಸ್ಟರ್ ಟೆನ್ ನ್ಯೂ ಒನ್ ನೋಡಿ ಇದರ ಜೊತೆಗೆ ಇನ್ನೂರ ಹನ್ನೆರಡರ ಜೊತೆಗೆ ಬಾರ್ ಮತ್ತೆ ಹತ್ತು ಹೊಸ ಸ್ಪೀಸಿಸ್ಗಳನ್ನು ಬ್ರೀಡ್ಗಳನ್ನು ಜಾತಿಗಳನ್ನು ಗುರುತಿಸಿರ್ತಕ್ಕಂಥದ್ದು ಇದರೊಂದಿಗೆ ಇನ್ನೂರ ಹನ್ನೆರಡಕ್ಕೆ ತಲುಪಿದೆ ಇದರ ಒಂದು ಸ್ಥಾನ ಏನಿದೆ ಮಾಹಿತಿ ಪ್ರಕಾರ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಐ ಸಿ ಎ ಆರ್ ಕಳೆದ ಒಂದು ವರ್ಷದಲ್ಲಿ ದನ ಎಮ್ಮೆ ಮೇಕೆ ಹಂದಿ ಸೇರಿದಂತೆ ಹತ್ತು ಹೊಸ ತಳಿಗಳನ್ನು ನೋಡಿ ಇವೆಲ್ಲವನ್ನೂ ಸೇರಿದಂತೆ ಹತ್ತು ಹೊಸ ತಳಿಗಳನ್ನು ತಳಿಗಳ ಜಾನುವಾರುಗಳನ್ನು ನೋಂದಾಯಿಸಿದೆ ಈ ಕುರಿತು ಮಾಹಿತಿಯನ್ನು ನಾವು ನೋಡೋದಾದರೆ ನೋಂದಾವಣಿಯನ್ನು ನೋಂದಾಣಿಯನ್ನು ಐ ಸಿ ಎ ಆರ್ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಬಿಡುಗಡೆ ಮಾಡಿದೆ ಈ ಪ್ರಕ್ರಿಯೆಯು ಸ್ಥಳೀಯ ಪ್ರದೇಶಗಳಿಗೆ ಭೇಟಿ ನೀಡುವ ಮೂಲಕ ಈ ತಳಿಗಳ ಗುರುತಿಸುವಿಕೆ ಮತ್ತು ಸಮೀಕ್ಷೆಯನ್ನು ಒಳಗೊಂಡಿರುತ್ತದೆ ಇದರಿಂದಾಗಿ ದೇಶಿ ತಳಿಗಳ ಒಟ್ಟು ಸಂಖ್ಯೆ ಈಗ ಇನ್ನೂರ ಹನ್ನೆರಡಕ್ಕೆ ಏರಿಕೆಯಾಗಿದೆ ಹತ್ತು ಹೊಸ ತಳಿಗಳು ಯಾವುವು ಹಾಗಾದರೆ ನೋಡಿ ಮೂರು ಹೊಸ ಜಾನುವಾರು ತಳಿಗಳು ಈಗ ಹೊಸದಾಗಿ ಹತ್ತು ಈ ವರ್ಷ ಮೊನ್ನೆ ಗುರುತಿಸಲಾಗಿದೆ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಎಕ್ಸಾಮ್ಗೆ ಟೋಟಲ್ ಎಷ್ಟು ಇಂಪಾರ್ಟೆಂಟು ಮತ್ತು ಈ ಹತ್ತು ಹೊಸ ತಳಿಗಳು ಇಂಪಾರ್ಟೆಂಟು ಅದರಲ್ಲಿ ಮೂರು ಹೊಸ ಜಾನುವಾರು ತಳಿಗಳು ಯಾವುದು ಅಂತ ಕೇಳಿದರೆ ಕಥನಿ ಸಂಚೂರಿ ಮಸಿಲಮ್ ಅಂತ ಹೇಳ್ತೀವಿ ಅದರಲ್ಲಿ ಒಂದು ಎಮ್ಮೆ ತಳಿ ಇದೆ ಪೂರ್ಣ ತಳಿ ಮೂರು ಮೇಕೆ ತಳಿ ಇದೆ ಸುಜತ್ ಕರೌಲಿ ಗುಜರಿ ಮೂರು ಹಂದಿ ತಳಿಗಳಿವೆ ಬಂದ ಮಣಿಪುರಿ ಕಪ್ಪು ಮತ್ತು ವಾಕ್ ಚೆಂಬಿಲ್ ಅಂತ ಹೇಳ್ತೀವಿ ಮಣಿಪುರ ಕಪ್ಪು ಮತ್ತು ವಾಕ್ ಚೆಂಬಿಲ್ ಓಕೆ ಸೊ ಎರಡು ಸಾವಿರದ ಹತ್ತರಲ್ಲಿ ನೋಡಿ ನೂರ ಇಪ್ಪತ್ತೊಂಬತ್ತು ಆ ಸ್ಥಳೀಯ ತಳಿಗಳನ್ನು ನೋಂದಾಯಿಸಲಾಗಿದೆ ಇದನ್ನು ನಾವು ಎಕ್ಸ್ ಎಕ್ಸ್ಟ್ರಾ ಸ್ಟಾಂಟ್ ಬ್ರೀಡ್ ಎಕ್ಸ್ಟ್ರಾ ಟಾಂಟ್ ಬ್ರೀಡ್ ಎಂದು ಕರೆಯಲಾಗುತ್ತದೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಸ್ಥಳೀಯ ತಳಿಗಳ ಸಂಖ್ಯೆ ಎಷ್ಟಿದೆ ಅಂತ ಕೇಳಿದರೆ ನೂರ ಇಪ್ಪತ್ತೊಂಬತ್ತು ಸ್ನೇಹಿತರೆ ಇವುಗಳ ನಾವು ಎಕ್ಸ್ಟ್ರಾ ಸ್ಟಾಂಟ್ ಬ್ರೀಡ್ ಅಂತ ಎಕ್ಸ್ಟಾಂಟ್ ಅಥವಾ ಎಕ್ಸ್ಟ್ರಾ ಟಾಂಟ್ ಅಥವಾ ಎಕ್ಸ್ಟಾಂಟ್ ಬ್ರೀಡ್ ಎಂದು ಕರೆಯಲಾಗುತ್ತದೆ ಇನ್ನು ಹತ್ತನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಕೇಂದ್ರ ಸರ್ಕಾರವು ಇತ್ತೀಚೆಗೆ ಉಪರಾಷ್ಟ್ರೀಯ ಭದ್ರತಾ ಸಲಹೆಗಾರರನ್ನಾಗಿ ಯಾರನ್ನು ನೇಮಕ ಮಾಡುತ್ತಿದ್ದಾರೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಫೋರ್ ಪಂಕಜ್ ಕುಮಾರ್ ಸಿಂಗ್ ನೋಡಿ ಆಲ್ರೆಡಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಕು ಅಜಿತ್ ದುವಾಲ್ ಅಂತ ಹೇಳಿದಿವಿ ಸೊ ಇವರನ್ನು ಈಗ ನ್ಯಾಷ್ ಡೆಪ್ಯುಟಿ ನ್ಯಾಷನಲ್ ಸೆಕ್ಯುರಿಟಿ ಅಡ್ವೈಸರ್ ಯಾಗಿ ಬಿ ಎಸ್ ಎಫ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಪಂಕಜ್ ಕುಮಾರ್ ಸಿಂಗ್ ಅವರನ್ನು ಈಗ ನೇಮಕ ಮಾಡಲಾಗಿದೆ ನೋಡಿ ಹಿಂದೂಸ್ತಾನ್ ಟೈಮ್ಸ್ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕಾಣಿಸಿಕೊಂಡಿತ್ತು ಸೆಂಟರ್ ಅಪಾಯಿಂಟ್ಸ್ ಪಂಕಜ್ ಕುಮಾರ್ ಸಿಂಗ್ ಆ್ಯಸ್ ಎ ಡೆಪ್ಯೂಟಿ ನ್ಯಾಷನಲ್ ಸೆಕ್ಯುರಿಟಿ ಅಡ್ವೈಸರ್ ಏನಿದೆ ಮಾಹಿತಿ ಪ್ರಕಾರ ಪೇಪರಲ್ಲಿ ನೋಡಿ ಗಡಿ ಭದ್ರತಾ ಪಡೆ ಮುಖ್ಯವಾಗಿ ಇವರು ಬಿ ಎಸ್ ಎಫ್ನ ಮಾಜಿ ಮಹಾನಿರ್ದೇಶಕ ಪಂಕಜ್ ಕುಮಾರ್ ಸಿಂಗ್ ಅವರನ್ನು ಇತ್ತೀಚೆಗೆ ಭಾರತದ ಉಪರಾಷ್ಟ್ರೀಯ ಭದ್ರತಾ ಸಲಹೆಗಾರ ಡಿ ವೈ ಎನ್ ಎಸ್ ಎ ಆಗಿ ನೇಮಕ ಮಾಡಲಾಗಿದೆ ಎಂದು ಕೇಂದ್ರ ಇತ್ತೀಚೆಗೆ ಆದೇಶವನ್ನು ಹೊರಡಿಸಿದೆ ಇನ್ನು ಹನ್ನೊಂದನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿಗಾಗಿ ಭಾರತೀಯ ಸೇನೆ ಇತ್ತೀಚೆಗೆ ಎರಡನೇ ತನ್ನ ಎರಡನೇ ಆವೃತ್ತಿಯ ಸೈನ್ಯ ರಣಕ್ಷೇತ್ರ ಟೂ ಪಾಯಿಂಟ್ ಜೀರೋ ಆಕತಾನ್ನೊಂದಿಗೆ ಸಂಬಂಧಿಸಿದೆ ನೋಡಿ ಸೈನ್ಯ ರಣಕ್ಷೇತ್ರ ಟೂ ಪಾಯಿಂಟ್ ಜೀರೋ ಆಕಥಾನ್ ಸೊ ಇದಕ್ಕೆ ಇಂಗ್ಲೀಷಲ್ಲೂ ಕೂಡ ಇದೇ ತರಹ ಕೇಳ್ತಾರೆ ಸೊ ಇದನ್ನು ಕೂಡ ಬರ್ಕೊಳ್ಳಿ ಹಾಗಾದರೆ ಈ ಸೈನ್ಯ ರಣಕ್ಷೇತ್ರ ಟು ಪಾಯಿಂಟ್ ಜೀರೋ ಯಾಕತಾನ್ ಯಾವುದಕ್ಕಾಗಿ ಸಂಬಂಧಪಟ್ಟಿದೆ ಯಾವುದಕ್ಕಾಗಿ ಇದನ್ನು ಆಚರಿಸ್ತಾ ಇದೆ ಅಂತ ಕೇಳಿದರೆ ಸ್ನೇಹಿತರ ಆಪ್ಷನ್ ನಂಬರ್ ಟೂ ಸರಿಯಾಗಿದೆ ಸೈಬರ್ ಭದ್ರತೆ ಅಂತ ಹೇಳ್ತೀವಿ ನೋಡಿ ಸೈಬರ್ ಸೊ ಭದ್ರತೆಗೆ ಉದ್ದೇಶದಿಂದಾಗಿ ಆಚರಣೆ ಮಾಡ್ತಾ ಇದೆ ಇದನ್ನು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಬಿಡುಗಡೆ ಮಾಡಿದೆ ಇದು ಪಿ ಎ ಬಿ ಪೇಪರ್ನ ಅತ್ಯಂತ ಪ್ರಮುಖ ಮಾಹಿತಿಯಾಗಿದೆ ನೋಡಿ ಇಂಡಿಯನ್ ಆರ್ಮಿ ಯಾವ ಒಂದು ಇದನ್ನು ಪಡೆ ಆಯೋಜನೆ ಮಾಡ್ತಾ ಇದೆ ಅಂತ ಕೇಳಿದರೆ ಸ್ನೇಹಿತರೆ ಇಂಡಿಯನ್ ಆರ್ಮಿ ಆರ್ಗನೈಸಸ್ ನೋಡಿ ಸೈನ್ಯ ರಣಕ್ಷೇತ್ರಮ್ ಅಂತೇಳಿ ಸೈನ್ಯ ರಣಕ್ಷೇತ್ರಮ್ ಟು ಪಾಯಿಂಟ್ ಜೀರೋ ಸೊ ಅದರ ಉದ್ದೇಶವನ್ನು ಎ ಸೈಬರ್ ಟ್ರಿಟಿ ಸೆಮಿನಾರ್ ಕಮ್ ವರ್ಕ್ಶಾಪ್ ಅಂತ ಹೇಳ್ತೀವಿ ಓಕೆ ಸೈಬರ್ ಒಂದು ಟ್ರಿಟಿ ಒಂದು ತೊಡೆದು ಹಾಕುವ ಉದ್ದೇಶವನ್ನು ಇದು ಹೊಂದಿರತಕ್ಕಂಥದ್ದು ಏನಿದೆ ಮಾಹಿತಿ ಪ್ರಕಾರ ಇದರಲ್ಲಿ ಭಾರತೀಯ ಸೇನೆಯು ಎಚ್ ಕ್ಯೂ ಆರ್ಮಿ ಟ್ರೈನಿಂಗ್ ಕಮಾಂಡ್ ಸೊ ಇದರ ಆಶ್ರಯದಲ್ಲಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಸೈನ್ಯ ರಣಕ್ಷೇತ್ರಂ ಟೂ ಪಾಯಿಂಟ್ ಜೀರೋ ಎಂದು ಹೆಸರಿಸಲಾದ ಆಕತನ್ನ ಎರಡನೇ ಆವೃತ್ತಿಯನ್ನು ಆಯೋಜಿಸಿದೆ ಹಾಗಾದರೆ ಇದರ ಗುರಿ ಏನು ನೋಡಿ ಕಾರ್ಯಾಚರಣೆಯು ಮುಖ್ಯವಾಗಿ ಸೈಬರ್ ಸವಾಲುಗಳಿಗೆ ಪರಿಹಾರಗಳನ್ನು ಹುಡುಕುವುದು ಮತ್ತು ಸೈಬರ್ ಸೆಕ್ಯುರಿಟಿ ಕ್ಷೇತ್ರದಲ್ಲಿ ನವೀನ ಪರಿಹಾರಗಳಿಗಾಗಿ ಅಭಿವೃದ್ಧಿ ಸಮಯವನ್ನು ಜಂಪ್ ಸ್ಟಾಪ್ ಮತ್ತು ಟೆಲಿಸ್ಕೋಪ್ ಮಾಡುವುದು ಇದರ ಪ್ರಮುಖ ಗುರಿಯಾಗಿದೆ ಇಲ್ಲಿ ಸೈನ್ಯ ರಣಕ್ಷೇತ್ರ ಅಡಿಯಲ್ಲಿ ನಡೆಯಲಿರುವ ಪ್ರಮುಖ ಚಟುವಟಿಕೆಗಳನ್ನು ನಾನು ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಸುರಕ್ಷಿತ ಸಾಫ್ಟ್ವೇರ್ ಕೋಡಿಂಗನ್ನು ತಯಾರಿಸಲಾಗ್ತಾ ಇದೆ ಅದರ ಜೊತೆಗೆ ಇ ಎಸ್ ಎಂ ಒ ತಯಾರಿಸಲಾಗ್ತಾ ಇದೆ ಅದರ ಜೊತೆಗೆ ಕೃತಕ ಬುದ್ಧಿಮತ್ತೆಯೊಂದಿಗೆ ವಿವಿಧ ರೀತಿಯ ಡ ಒಂದು ಎನ್ ಎಲ್ ಪಿ ಪ್ರಕ್ರಿಯೆ ಮತ್ತು ಡಿ ಕೋಡಿಂಗನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ಅದರ ಜೊತೆಗೆ ಸೈಬರ್ ಡಿ ನೋಡಿ ಡಿಟರೆನ್ಸ್ ಎಂಬಕ್ಕಂಥದ್ದನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ ಸೊ ಇಲ್ಲಿ ಸೈನ್ಯಕ್ಕೆ ಅತಿದೊಡ್ಡ ದೊಡ್ಡ ತಲೆನೋವು ಅಂತಂದರೆ ಅದು ಸೈಬರ್ ಕಳ್ಳರು ಮತ್ತು ಸೈಬರ್ ಪ್ರಾಬ್ಲಮ್ ಆಗಿರುತ್ತದೆ ಈ ಕಾರಣಕ್ಕಾಗಿ ಸೊ ಅದಕ್ಕಾಗಿಯೇ ಸಪ್ರೇಟಾಗಿ ಮಿಲಿಟರಿ ಇಲಾಖೆ ಈ ಒಂದು ಆಯೋಜನೆ ಮಾಡಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಟ್ವೆಲ್ ಹನ್ನೆರಡನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಇತ್ತೀಚೆಗೆ ಭಾರತೀಯ ವಿಜ್ಞಾನಿಗಳ ತಂಡವು ಈ ಕೆಳಗಿನ ಯಾವ ಗ್ರಹಗಳ ಸುತ್ತ ಒಂಟಿ ಅಲೆಗಳ ಉಪಸ್ಥಿತಿಯ ಮೊದಲ ಪುರಾವೆ ನೋಡಿ ಒಂಟಿ ಅಲೆಗಳು ಸ್ನೇಹಿತರೆ ಅಂದರೆ ಇದನ್ನು ಇಂಗ್ಲೀಷಲ್ಲಿ ಹೇಳೋದಾದ್ರೆ ನೋಡಿ ಇಲ್ಲಿ ಕೊಟ್ಟಿದ್ದೇನೆ ದ ಫ್ರೆಜೆನ್ಸ್ ಆಫ್ ಸಾಲಿಟರಿ ವೇವ್ಸ್ ಅಂತ ಹೇಳಿದಿವಿ ಇದನ್ನು ಒಂಟಿ ಅಲೆಗಳ ಅಂದರೆ ನೋಡಿ ಮೊಟ್ಟ ಮೊದಲ ಬಾರಿಗೆ ಇದನ್ನು ಕಂಡುಹಿಡಿಯಲಾಗಿದೆ ಒಂಟಿ ಅಲೆಗಳ ಉಪಸ್ಥಿತಿಯ ಮೊದಲ ಪುರಾವೆ ಯಾವ ಗ್ರಹದಲ್ಲಿ ಇದನ್ನು ಕಂಡುಹಿಡಿಯಲಾಗಿದೆ ಅಂತ ಕೇಳಿದರೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಮಂಗಳ ಗ್ರಹ ನೋಡಿ ಇದನ್ನು ಕೂಡ ಪಿ ಎ ಬಿ ಪೇಪರ್ನಲ್ಲಿ ರಿಲೀಸ್ ಆಗಿತ್ತು ಅಂದರೆ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಚಿವಾಲಯ ಇದನ್ನು ಬಿಡುಗಡೆ ಮಾಡಿದೆ ನೋಡಿ ಕೇಂದ್ರ ಸಚಿವಾಲಯ ಯಾವುದೇ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ರೂ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಫಸ್ಟ್ ಎವಿಡೆನ್ಸ್ ಆಫ್ ಸಾಲಿಟರಿ ವೇಬ್ಸ್ ನಿಯರ್ ಮಾರ್ಸ್ ನೋಡಿ ಮಂಗಳ ಗ್ರಹದಲ್ಲಿ ಕಂಡುಹಿಡಿಯಲಾಗಿದೆ ಮೇ ಡಿಕೋಡ್ ದ ನೋಡಿ ಮೈಸ್ಟರಿ ಬಿಹೈಂಡ್ ಅಯಾನ್ ಲಾಸ್ ಇನ್ ದ ಪ್ಲಾನೆಟ್ ಈ ಒಂದು ಪ್ಲಾನೆಟಲ್ಲಿ ಗುರುತಿಸಲಾಗಿದೆ ಭಾರತೀಯ ವಿಜ್ಞಾನಿಗಳ ತಂಡ ನೋಡಿ ಮುಖ್ಯವಾಗಿ ಯಾವ ದೇಶದ ವಿಜ್ಞಾನಿಗಳ ತಂಡ ಇದನ್ನು ಕಂಡುಹಿಡಿಯಲಾಗಿದೆ ಅಂತ ಕೇಳಿದರೆ ಭಾರತೀಯ ವಿಜ್ಞಾನಿಗಳ ತಂಡವು ಅಂದರೆ ಇಸ್ರೋ ಮಂಗಳ ಗ್ರಹದ ಸುತ್ತ ಒಂಟಿ ಅಲೆಗಳ ಉಪಸ್ಥಿತಿಯ ಮೊದಲ ಪುರಾವೆಯನ್ನು ಕಂಡುಹಿಡಿದಿದೆ ಈ ಒಂಟಿ ಅಲೆಗಳ ಮಂಗಳದ ಮ್ಯಾಗ್ನೆಟೋಸ್ಪಿಯರ್ನಲ್ಲಿ ನೋಡಿ ಮ್ಯಾಗ್ನೆಟೋಸ್ಪಿಯರ್ ಮಂಗಳ ಗ್ರಹದ ಮ್ಯಾಗ್ನೆಟೋಸ್ಪಿಯರ್ನಲ್ಲಿನ ವಿಭಿನ್ನ ವಿದ್ಯುತ್ ಕ್ಷೇತ್ರದ ಏರಿಳಿತಗಳಾಗಿವೆ ಇದು ಇನ್ನು ಮುಖ್ಯವಾಗಿ ನೀವು ಗಮನಿಸಿ ನಾಸದ ಮಾರ್ಸ್ ಅಟ್ಮಾಸ್ಪಿಯರ್ ಮತ್ತು ಒಲ ನೋಡಿ ಒಲಟೈಲ್ ಎವೊಲ್ಯೂಷನ್ ಅಂತ ಹೇಳ್ತೀವಿ ಈ ಮಾವೆನ್ ಅಂತ ಹೇಳ್ತೀವಿ ಈ ಒಂದು ಮಾವೆನ್ ಬಾಹ್ಯಾಕಾಶ ನೌಕೆಯಲ್ಲಿ ಲ್ಯಾಂಗ್ ಮುಯಿರ್ ಫ್ರೋಬ್ ಮತ್ತು ವೇವ್ಸ್ ಉಪಕರಣದಿಂದ ದಾಖಲಾದ ಹೆಚ್ಚಿನ ರೆಸೊಲ್ಯೂಷನ್ ವಿದ್ಯುತ್ ಕ್ಷೇತ್ರದ ಡೇಟಾದ ಸಹಾಯದಿಂದ ಸಂಶೋಧಕರು ಒಂಟಿ ಅಲೆಗಳನ್ನು ಇಲ್ಲಿ ಗುರುತಿಸಿದ್ದಾರೆ ಹಾಗಾದರೆ ಈ ಒಂಟಿ ಅಲೆಗಳು ಯಾವುವು ಅಂತ ನೋಡೋದಾದರೆ ನೋಡಿ ಇವು ಒಂಟಿ ಅಲೆಗಳು ಸ್ಥಿರವಾದ ವೈಶಾಲ್ಯ ಹಂತದ ಸಂಬಂಧಗಳನ್ನು ಅನುಸರಿಸುವ ವಿಭಿನ್ನ ವಿದ್ಯುತ್ ಕ್ಷೇತ್ರದ ಏರಿಳಿತಗಳಾಗಿವೆ ನೋಡಿ ಇದೊಂದು ವಿದ್ಯುತ್ ಕ್ಷೇತ್ರದ ಏರಿಳಿತಗಳು ಇದು ನಿಮಗೆ ಮನಸ್ಸಲ್ಲಿರಬೇಕು ಅಂದರೆ ಇದನ್ನು ನಾವು ಮುಖ್ಯವಾಗಿ ಬೈಫುಲಾರ್ ಅಥವಾ ಮೊನೋಫುಲಾರ್ ಎಂತಕ್ಕಂಥ ಹೆಸರಿಂದ ಕರಿತೇವೆ ಈ ಒಂಟಿ ಅಲೆಗಳು ಏನು ಅಂತ ಕೇಳಿದರೆ ಅದೊಂದು ವಿದ್ಯುತ್ ಕ್ಷೇತ್ರದ ಏರಿಳಿತಗಳಾಗಿವೆ ಸೊ ಇಲ್ಲಿ ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದೀನಿ ನೀವು ನೋಡಬಹುದು ಇದನ್ನು ಓಕೆ ನಾವೀಗ ಈ ಒಂದು ಕಂಡು ಹಿಡಿದಿರ್ತಕ್ಕಂಥ ಮಾವ್ಯನ್ ಬಾಹ್ಯಾಕಾಶ ನೌಕೆಯ ಬಗ್ಗೆ ನೋಡೋದಾದರೆ ಸೊ ಇಲ್ಲಿ ಮಾವೆನ್ ಬಾಹ್ಯಾಕಾಶ ನೌಕೆ ಎಂದ್ರೇನು ಎರಡು ಸಾವಿರದ ಹದಿಮೂರರಲ್ಲಿ ಸ್ನೇಹಿತರೆ ಪ್ರಾರಂಭವಾದ ಮಂಗಳ ವಾತಾವರಣದ ಮತ್ತು ಬಾಷ್ಪಶೀಲ ವಿಕಸನ ಮಾವೆನ್ ಮಿಷನ್ ಅಂತ ಹೇಳ್ತೀವಿ ಇದು ಮಂಗಳದ ಮೇಲಿನ ವಾತಾವರಣವನ್ನು ಅರ್ಥ ಮಾಡಿಕೊಳ್ಳಲು ಮೀಸಲಾದ ಮೊಟ್ಟ ಮೊದಲ ಕಾರ್ಯಾಚರಣೆಯಾಗಿದೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಮಂಗಳನ ವಾತಾವರಣವನ್ನು ತಿಳಿಯಲು ಉಡಾವಣೆ ಮಾಡಲಾದ ಮೊದಲ ಮಿಷನ್ ಅಂತಂದರೆ ಅದು ಮಾವೆನ್ ಮಿಷನ್ ಆಗಿದೆ ನೆನ್ಪಿಟ್ಟುಗಳೇ ಇನ್ನು ಹದಿಮೂರನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಕೆಳಗಿನ ಯಾವ ದೇಶವು ತನ್ನ ಸ್ವಾತಂತ್ರ್ಯ ದಿನದಂದು ಜವಾಹರ್ ನೆಹರು ಅವರನ್ನು ಗೌರವಿಸಲು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದೆ ನೋಡಿದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ಶ್ರೀಲಂಕಾ ದೇಶ ನೋಡಿ ಶ್ರೀಲಂಕಾ ದೇಶವು ಈಗ ಬಿಡುಗಡೆ ಮಾಡಿರ್ತಕ್ಕಂಥದ್ದು ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದಾರೆ ಲಂಕಾ ಟು ರಿಲೀಸ್ ಸ್ಟ್ಯಾಂಪ್ ಟು ಹಾನರ್ ಜವಾಹರ್ಲಾಲ್ ನೆಹರು ಆನ್ ಇಟ್ಸ್ ಇಂಡಿಪೆಂಡೆನ್ಸ್ ಡೇ ಅದು ಕೂಡ ತನ್ನ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದೆ ಸ್ನೇಹಿತರೆ ನೋಡಿ ಆರ್ಥಿಕ ಬಿಕ್ಕಟ್ಟಿನ ಹಿಡಿತದಲ್ಲಿರುವ ದೇಶವು ಇದೇ ಫೆಬ್ರವರಿ ನಾಲ್ಕರಂದು ತನ್ನ ಎಪ್ಪತ್ತೈದನೇ ಸ್ವಾತಂತ್ರ್ಯದ ವಾರ್ಷಿಕೋತ್ಸವವನ್ನು ಸ್ಮರಿಸ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಅದು ಜವಾಹರ್ ಲಾಲ್ ನೆಹರು ಒಳಗೊಂಡಂಥ ಅಂಚೆ ಚೀಟಿಯನ್ನು ಕೂಡ ಬಿಡುಗಡೆ ಮಾಡಲಾಗ್ತಾ ಇದೆ ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಥೀಮ್ ಏನು ಅಂತಂದರೆ ನಮೋ ನಮೋ ಮಠ ಶತಮಾನದತ್ತ ಒಂದು ಹೆಜ್ಜೆ ಎಂಬುದು ಈ ವರ್ಷದ ಶ್ರೀಲಂಕಾ ದೇಶದ ಒಂದು ಥೀಮ್ ಆಗಿದೆ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ ಸ್ನೇಹಿತರೆ ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ